ನಮಸ್ತೆ ವೀಕ್ಷಕರೇ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಇದೀಗ ವಾರ್ತೆಗಳ ವಿವರ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಸಾಪ ಟೌನ್ ವತಿಯಿಂದ ಗುಬ್ಬಿ ವೀರಣ್ಣನವರ ಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇಲ್ಲಿದೆ ನೋಡಿ ಆ ಸ್ಟೋರಿ. ಕನ್ನಡ ಸಾಹಿತ್ಯ ಪರಿಷತ್ ಟೌನ್ ಘಟಕದ ವತಿಯಿಂದ ಪಟ್ಟಣದ ಎರಡನೇ ವಾರ್ಡಿನಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗುಬ್ಬಿ ವೀರಣ್ಣನವರ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಗುಬ್ಬಿ ವೀರಣ್ಣ ನಾಟಕ ಕಂಪನಿಯು ರಾಜ್ಯದ ಮೊದಲ ನಾಟಕ ಕಂಪನಿಯಾಗಿದ್ದು ವೇದಿಕೆಯಲ್ಲಿ ಸ್ತ್ರೀ ಪಾತ್ರಗಳನ್ನು ಚಿತ್ರಿಸಲು ಮಹಿಳಾ ಕಲಾವಿದರನ್ನು ನೇಮಿಸಿಕೊಂಡಿದೆ. ನಾಟಕ ಪ್ರದರ್ಶನದಲ್ಲಿ ಆನೆಗಳು ಮತ್ತು ಕುದುರೆಗಳನ್ನು ಸಹ ವೇದಿಕೆಯ ಮೇಲೆ ತರಲಾಯಿತು. ಇದು ರಂಗಭೂಮಿಯಲ್ಲಿ ಈ ಕಂಪನಿಯ ಜನಪ್ರಿಯತೆಯನ್ನು ಸೂಚಿಸುತ್ತದೆ. ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀಯ 4ನೇ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಿತು. ಕಲೆಗೆ ಅವರ ಕೊಡುಗೆಗಳಾಗಿ ಎಂದು ಗುಬ್ಬಿ ವೀರಣ್ಣನವರ ಬಗ್ಗೆ ತಿಳಿಸಿದರು. ಬೆಂಗಳೂರಿನಲ್ಲಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಆ ನಾಟಕ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ನೈಜವಾಗಿರ್ತಕ್ಕಂಥ ಪ್ರಾಣಿಗಳನ್ನ, ಕುದುರೆಗಳನ್ನ, ಆನೆಗಳನ್ನ ರಂಗಮಂದಿರ ಪ್ರವೇಶ ಮಾಡಿಸಿ ಜನರಿಗೆ ಆಕರ್ಷಣೀಯವಾಗಿ ಅವರೇನಾದ್ರೂ ನಾಟಕವನ್ನು ಸಿದ್ಧ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಮಿತಿಯನ್ನ ಕರೆದು, ಯಾರು ಆಸಕ್ತಿ ಕಲಾವಿದರನ್ನ ಕರೆದು, ಯಾರ್ಯಾರಿಗೆ ಯಾವ ಪಾತ್ರ ಸೂಕ್ತ ಅನ್ನೋದನ್ನ ತೀರ್ಮಾನ ಮಾಡಿ ಪಾತ್ರವನ್ನ ಕೊಟ್ಟು ನಾಟಕವನ್ನ ಪ್ರಯೋಗ ಮಾಡ್ತಾ ಇದ್ರಂತೆ. ಆ ನಿರ್ದೇಶನ ಮಾಡಿದಂತಹ ರೀತಿ ನೋಡ್ತಾ ಇದ್ರೆ ಅದ್ಭುತವಾದ ಕಲಾವಿದರನ್ನ ಸೃಷ್ಟಿ ಮಾಡಿರ್ತಕ್ಕಂತ ಕಂಡಿದ್ದೀರ. ಹಾಗೆ ಅಂತಹ ನಾಟಕಗಳನ್ನ ಆಯೋಜನೆ ಮಾಡಿದವರು ಗುಬ್ಬಿ ವೀರಣ್ಣನವರು. ಅವರು ವಿಶೇಷವಾಗಿ ಕುರುಕ್ಷೇತ್ರ, ಸದಾರಾಮೆ, ಲವಾಕುಶ ಈ ರೀತಿಯ ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡಿ ಹೆಸರು ಗಳಿಸಿದಂತವರು. ಅವರ ನಾಟಕದ ಪ್ರದರ್ಶನವನ್ನು ನೋಡಿ ಏನು ಟಿ ಪಿ ಕೈಲಾಸಂ ಅಂತ ನಾವು ಕರಿತೀವಿ, ಅವರಿಗೆ ಒಂದು ಗಡಿಯಾರವನ್ನು ಅಂದಿನ ದಿನಗಳಲ್ಲೇ ಉಡುಗೊರೆಯಾಗಿ ಕೊಟ್ಟರಂತೆ. ಅದ್ಭುತವಾಗಿ ಪ್ರದರ್ಶನ ಮಾಡಿದಿರಾ ಅಂತೇಳಿ. ಇನ್ನು ಈ ಸಂದರ್ಭದಲ್ಲಿ ಸಂಗೀತ ಮಾಸ್ಟರ್ ಗೋಪಾಲ್ ರವರನ್ನು ಟೌನ್ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಆರ್ ಕೆ ನಂಜೇಗೌಡ, ಪುರಸಭಾ ಸದಸ್ಯ ರಘು, ಮುಖಂಡರಾದ ಹೊಸಳ್ಳಿ ವಾಸುದೇವ್, ನಾಗರಾಜ್, ಗೋಪಾಲ್ ಮಾಸ್ಟರ್, ರಮೇಶ್ ಕುಮಾರ್, ನಗರ ಘಟಕ ಅಧ್ಯಕ್ಷ ಅನಿಲ್, ಕೋಶಾಧ್ಯಕ್ಷ ರಾಮಾಂಜಿನಪ್ಪ, ಮಧುಸೂದನ್ ಮತ್ತಿತರರು ಹಾಜರಿದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರ ಮೇಲೆ ಹಲ್ಲೆ ಖಂಡಿಸಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯದರ್ಶಿಗಳು ಪ್ರತಿಭಟನೆ ನಡೆಸಿದರು. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ ನೋಡಿ. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘ, ತಾಲೂಕು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಸಂಘದ ವತಿಯಿಂದ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂಭಾಗ ತಾಲೂಕಿನ ಎಲ್ಲಾ ಪಿಡಿಒ ಮತ್ತು ಕಾರ್ಯದರ್ಶಿಗಳು ಕೊಪ್ಪಳ ಜಿಲ್ಲೆಯ ಬೀಸರಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಪಿಡಿಒ ಬೀರೇಶ್ ಮಾತನಾಡಿ, ಅಕ್ಟೋಬರ್ 12ರಂದು ಕೊಪ್ಪಳ ಜಿಲ್ಲೆಯ ಬೀಸರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಜಿತ್ ಕುಮಾರ್ ದಸ್ತೆ ಅವರ ಮೇಲೆ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ರಮೇಶ್ ರೆಡ್ಡಿ ಪಾನಮತ್ತನಾಗಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವುದನ್ನು ಖಂಡಿಸುತ್ತೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುತ್ತೇವೆ ಹಾಗೂ ಹಲ್ಲೆ ಮಾಡಿದ ಸದಸ್ಯರನ್ನು ಕೂಡಲೇ ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುವುದಾಗಿ ತಿಳಿಸಿದರು. ಇದರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾರ್ಯದರ್ಶಿಯ ಮೇಲೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಾನ ಮತ್ತರಾಗಿ ದೈಹಿಕ ಹಲ್ಲೆ ನಡೆಸಿದರೆ ಆ ಕಾರ್ಯದರ್ಶಿಯವರಿಗೆ ಉತ್ತಮ ರಕ್ಷಣೆ ಕೊಡಬೇಕಂತ ಇವತ್ತು ನಾವು ಎಲ್ಲ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಅದರಂತೆ ಮೇಲಧಿಕಾರಿಗಳಿಗೆ ಮಾನ್ಯ ಅಧಿಕಾರಿಗಳು ಸಲ್ಲಿಸಿ ಅದನ್ನ ಅಲ್ಲಿಗೆ ಒಳಗಾಗಿರ್ತಕ್ಕಂಥವರನ್ನ ಶೀಘ್ರದಲ್ಲಿ ಬಂಧಿಸಿ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಈ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ಹೋರಾಟ ನಮ್ಮದು ಬಹಳ ಕಠಿಣವಾಗಿರುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಬೀಗಗಳನ್ನು ಹಾಕುವುದರ ಮುಖಾಂತರವಾಗಿ ಖಂಡಿಸಿ ಈ ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಮುಂದೆ ಈ ತರ ಹಲ್ಲೆಗಳಾಗದಂತೆ ಯಾರು ಸಹ ಮಾಡಬಾರ್ದಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಹಾಗೂ ಮುಂದಿನ ಇದೇ ರೀತಿ ಮುಂದುವರೆದಿದೆ ಆದರೆ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆನೂ
ಪ್ರತಿಭಟನೆಗಳನ್ನು ಮುಂದುವರಿಸುತ್ತಾ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಮಾತನಾಡಿ, ಇತ್ತೀಚೆಗೆ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ಹಲ್ಲೆ ನಡೆಯುತ್ತಿರುವುದು ಸಾಮಾನ್ಯವಾಗಿದೆ. ನಮಗೆ ರಕ್ಷಣೆ ಇಲ್ಲದಂತಾಗಿ ಕೆಲಸ ಮಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ಇಂದು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರು ಇತ್ತೀಚೆಗೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ನೀಡಿದ್ದಾರೆ. ಇದನ್ನು ಜಿಲ್ಲಾ ಪಂಚಾಯಿತಿ ಮೂಲಕ ಸರ್ಕಾರಕ್ಕೆ ಯಥಾವತ್ತಾಗಿ ಕಳಿಸುತ್ತೇವೆ ಎಂದು ತಿಳಿಸಿದರು. ನಮ್ಮ ದೇವನಹಳ್ಳಿ ತಾಲೂಕಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರರ ಸಂಘದ ವತಿಯಿಂದ ಏನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬಿಸರಳ್ಳಿ ಗ್ರಾಮ ಪಂಚಾಯಿತಿಯ ಶ್ರೀ ಅಜಿತ್ ಕುಮಾರ್ ದಸ್ತೆ ಎಂಬ ಕಾರ್ಯದರ್ಶಿಯ ಮೇಲೆ ಅಲ್ಲಿನ ಸದಸ್ಯರು ಪಾನಮತ್ತರಾಗಿ ಬಂದು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರಿಗೆ ಹಲ್ಲೆ ದೈಹಿಕ ಹಲ್ಲೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ತರ ಇತ್ತೀಚೆಗೆ ಈ ತರ ಪ್ರಕರಣಗಳು ಜಾಸ್ತಿ ಯಾಕೆಂದು ಕಂಡು ಬಂದಿದೆ. ಎಲ್ಲಾ ಕಡೆ ಸಹ ರಾಜ್ಯವ್ಯಾಪ್ತಿ ಅಧಿಕಾರಿಗಳ ಮೇಲೆ ಸರ್ಕಾರಿ ನೌಕರಿಗಳ ಮೇಲೆ ಈ ಒಂದು ಹಲ್ಲೆ ಆಗ್ತಾರಂತ ಪ್ರಕರಣಗಳು ಜಾಸ್ತಿಯಾಗಿ ಕಂಡು ಬಂದಿರೋದ್ರಿಂದ ಏನೇ ರೀತಿ ಹಲ್ಲೆ ಮಾಡಿದರೆ ಅವರ ಮೇಲೆ ಒಂದು ಸೂಕ್ತವಾದಂತಹ ಕ್ರಮ ಜರುಗಿಸಲು ಅವರನ್ನು ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನದಿಂದ ವಜಾಗೊಳಿಸಲು ಸರ್ಕಾರಕ್ಕೆ ಮನವಿ ಕೊಡಿಸ್ಕೊಡ್ಬೇಕು ಅಂತ ಎಲ್ಲ ನಮ್ಮ ತಾಲೂಕಿನ ನೌಕರ ಸಂಘದವರು ಮನವಿ ಸಲ್ಲಿಸಿರ್ತಾರೆ. ಈ ಮನವಿಯನ್ನು ನಾನು ಅವರ ಹತ್ರ ಸ್ವೀಕರಿಸಿ ಈಗ ಸರ್ಕಾರಕ್ಕೆ ಕಳಿಸಲು ನಮ್ಮ ಜಿಲ್ಲಾ ಪಂಚಾಯತ್ ಮುಖಾಂತರ ಈ ಒಂದು ಪತ್ರವನ್ನು ಜಿಲ್ಲಾ ಪಂಚಾಯತ್ ಕಳಿಸಿದೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಅವರಿಗೆ ಮನವಿ ಪತ್ರ ನೀಡಿ ಗ್ರಾಮ ಪಂಚಾಯಿತಿಯ ಸದಸ್ಯನ ವಿರುದ್ಧ ಬಂಧಿಸಲು ಕಾರ್ಯದರ್ಶಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಘೋಷಣೆ ಕೂಗಿದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ಸುಮಾರು 20 ವರ್ಷಗಳ ಬಳಿಕ ಕೆರೆ ಕೋಡಿಯಾಗಿದ್ದು ಗ್ರಾಮಸ್ಥರಲ್ಲಿ ಹರ್ಷೋದ್ಗಾರ ಮೂಡಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. 20 ವರ್ಷಗಳ ಬಳಿಕ ಸಿಎಸ್ಪುರ ಹೋಬಳಿಯ ಉಲ್ಲೇಕೆರೆ ಗ್ರಾಮದ ಕೆರೆಯು ಕೋಡಿಯಾಗಿರುವುದು ಗ್ರಾಮಸ್ಥರಲ್ಲಿ ಹರ್ಷೋದ್ಗಾರ ಹಾಗೂ ಸಿಎಸ್ಪುರ ಹೋಬಳಿ ಉಲ್ಲೇಕೆರೆ ಗ್ರಾಮದಲ್ಲಿ ಸಿಸಿ ರಸ್ತೆ ಗಂಗಾ ಪೂಜೆಯನ್ನು ನೆರವೇರಿಸಿದ ತುರುವೇಕೆರೆ ಶಾಸಕ ಮಸಾಲೆ ಜೈರಾಮ್. ಯಾವುದೇ ರಾಜಕೀಯ ಪಕ್ಷದ ನಾಯಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿರುವುದು ಅವರ ಜವಾಬ್ದಾರಿ. ಇದರಲ್ಲಿ ಯಾವುದೇ ತಾರತಮ್ಯ ಎಸಗದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕೆಂದು ತುರುವೇಕೆರೆ ಶಾಸಕ ಜೈರಾಮ್ ತಿಳಿಸಿದ್ದಾರೆ. 20 ವರ್ಷಗಳಿಂದ ರಾಜಕೀಯ ಉದ್ದೇಶದಿಂದ ಯಾವುದೇ ಶಾಸಕರು ಸಿಎಸ್ಪುರ ಹೋಬಳಿಯಲ್ಲಿರುವ ಕೆರೆಗಳಿಗೆ ನೀರು ಕಾಣದೆ ರೈತ ಬಾಂಧವರು ಕಂಗೆಟ್ಟಿರುವುದು ಒಂದೆಡೆಯಾದರೆ ಮುಂದಿನ ಜೀವನ ಹೇಗೆ ಎಂದು ಯೋಚಿಸುವಂತಹ ಸ್ಥಿತಿ ತುರುವೇಕೆರೆ ಕ್ಷೇತ್ರದ ರೈತರದ್ದಾಗಿದೆ ಎಂದು ತುರುವೇಕೆರೆ ಶಾಸಕ ಜೈರಾಮ್ ವಿಷಾದನೀಯ ವ್ಯಕ್ತಪಡಿಸಿದರು. ಅವತ್ತ ಈ ತಾಲೂಕಿನ ದರಿದ್ರು ಇವತ್ತ ಅವೆಲ್ಲ ಬಾರಿ ಚೆನ್ನಾಗಿದ್ದೀವಿ. ಆ ದಾಸ್ತಾರ್ ದರಿದ್ರೆ ಅವತ್ತೆ ಒಂದು ಹತ್ತೇ ರೂಪಾಯಿ ಮಾಡಿದ್ರೆ ಏನು ಕೆಲಸ ಆಗಿರಲಿ. ಬಾಲಕರ ಇವತ್ತು ಈ ರೋಡ್ ಇರಲಿ, ಇವತ್ತೇನು ಇವತ್ತು ಜಪಾಯಿನ ಉಚ್ಚಾರ ಬರ್ತಾರೆ ಕೆಲಸ ಮಾಡ್ತಾರೆ. ಸಿಎಸ್ಪುರಕ್ಕೆ ಸಿಎಸ್ಪುರದ ಹತ್ತಿರ ಕಲ್ಲೂರಿನ ಹತ್ತಿರ ಕಲ್ಲೂರು ಕಾಸು ದಂಡಿಸಿದ ಕಡೆ 25 ಕೋಟಿ ಎಲ್ಲದಾರು ಕೆಲಸ ಮಾಡ್ತಾ ಇದ್ದೀವಿ. ಈ ಭಾಗದ ಪ್ರತಿಯೊಂದು ಕಟ್ಟೆ ಕಡೆ ಕೆಟ್ಟಿದ್ದೀವಿ. ಸಿಎಸ್ಪುರ ತುಂಬ ಎಲ್ಲರೂ ಬಂದು ಎಲ್ಲಾದ್ರೂ ನಾನು ಗಲಾಟೆ ಮಾಡಿದ್ರು. ಅಣ್ಣ ಇವೆಲ್ಲ ನಮ್ಮೂರು ಮಾಡಲಿಲ್ಲ, ಏನಣ್ಣ ನೀನು ನಮ್ಮೂರು ಮಾಡಲಿಲ್ಲ, ನಮ್ಮೂರು ಏನೋ ಮಾಡಿ ಕರ್ಕೊಂಡು 2000 ಕರ್ಕೊಳ್ಳೋದು. ಇಲ್ಲಿ ನಮ್ಮ ಆಂಜನಿ ಮನೆ ಹತ್ರ ಅಲ್ಲಿ ಉಂಗುಲ್ ಹತ್ರ ಪಾಳ್ಯ ಕರ್ಕೊಂಡು 2000 ಕರ್ಕೊಳ್ಳೋದು. ಸಿಎಸ್ಪುರ ಹೋಬಳಿಯ ಪ್ರತಿ ಹಳ್ಳಿಗಳಿಗೆ ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಹಾಳಾಗಿದ್ದು ಈ ಗ್ರಾಮಕ್ಕೆ ಪ್ರತಿಯೊಂದು ರಸ್ತೆಗಳನ್ನು 80 ಲಕ್ಷ ಅನುದಾನದಿಂದ ಸಿಸಿ ರಸ್ತೆಗಳನ್ನು ಮಾಡಲಾಗಿದ್ದು ಇಡೀ ತಾಲೂಕಿನಲ್ಲಿ 770 ಕೋಟಿ ವೆಚ್ಚದಲ್ಲಿ ಪ್ರತಿ ಗ್ರಾಮವನ್ನು ಸಿಸಿ ರಸ್ತೆಯನ್ನು ಮಾಡಲಾಗಿದ್ದು ಕಲ್ಲೂರು ಕ್ರಾಸ್ನಿಂದ ದಂಡಿನಶಿರ ರಸ್ತೆಯ ಅಭಿವೃದ್ಧಿಗೆ 2800 ಕೋಟಿ ಹಣದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ ಅವರು, ಯಾವುದೇ ಜನಪ್ರತಿನಿಧಿಗಳು ಮನೆಯ ಬಾಗಿಲಿಗೆ ಬಂದಾಗ ನಿಮ್ಮ ಕೊಡುಗೆ ಏನು ಎಂಬ ಪ್ರಶ್ನೆಯನ್ನು ಕೇಳುವ ಹಕ್ಕು ನಿಮ್ಮದಾಗಿದ್ದು 2023 ಚುನಾವಣೆಯಲ್ಲಿ ನಿಮ್ಮ ಮನೆ ಮಗನಾದ ನನ್ನನ್ನು ಗೆಲ್ಲಿಸಿ ನಿಮ್ಮ ಋಣವನ್ನು ತೀರಿಸುವಂತೆ ತುರುವೇಕೆರೆ ಶಾಸಕ ಜೈರಾಮ್ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಚೆನ್ನೇನಹಳ್ಳಿ ಗ್ರಾಮದಿಂದ ಉಲ್ಲೇಕೆರೆ ಗ್ರಾಮದವರೆಗೆ ಬೆಳ್ಳಿ ರಥದಲ್ಲಿ ಕುಂಭಕಳಸದೊಂದಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮಾತೆಯರೊಂದಿಗೆ ಕೆರೆಗೆ ತೆರಳಿ ಬಾಗಿನ ಅರ್ಪಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್, ಗುತ್ತಿಗೆದಾರ ಚೆನ್ನಿಗಪ್ಪ, ಮದುವೆ ಮನೆ ಕುಮಾರ್, ವಿಶ್ವ, ಕಿರಣ್ ಕುಮಾರ್, ರಾಜೇನಹಳ್ಳಿ ವಸಂತ್ ಕುಮಾರ್ ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ಇದಾಗಿತ್ತು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.